ನಮಸ್ತೆ ನಮಸ್ತೆ, ಸ್ವಾಗತ ಸುಸ್ವಾಗತ ಮತ್ತೆ ಹೊಚ್ಚ ಹೊಸ ವ್ಲಾಗಿಗೆ. ಸೊ ಇವತ್ತಿನ ದಿನ ನಾವು ಹುಬ್ಳಿದ ವಿದ್ಯಾನಗರ್ ಶಿರು ಪಾರ್ಕ್ ಲೇನಿಂದ ಬ್ರೇಕ್ಫಾಸ್ಟ್ ಪ್ಲೇಸಸ್ ಬಂದೇವಿ. ಏನಪ್ಪ ಬ್ರೇಕ್ಫಾಸ್ಟ್ ಒಳಗೆ ಅಂತಂದ್ರೆ ಇಡ್ಲಿ. ಇವತ್ತಿನ ಟಾಪಿಕ್ ಇಡ್ಲಿ. ಇಡ್ಲಿ ಯಾವ್ದ್ಯಾವ್ದು ಮೇನ್ ಟಾಪ್ ಅದಾವ, ನನಗೆ ಯಾವ್ದು ಲೈಕ್ ಆಗ್ಯಾವ, ನಾ ಏನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಈ ಲೇನ್ ಒಳಗೆ, ಸೊ ಅದನ್ನೆಲ್ಲ ಕಂಪ್ಲೀಟ್ಲಿ ತೋರಿಸ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ. ಇಡ್ಲಿ ವಡ ಅಷ್ಟೇ ಮೇನ್ ಕಾನ್ಸೆಪ್ಟ್, ವಿತ್ ಚಟ್ನಿ ಆಯ್ತು ಸಾಂಬಾರ್ ಆಯ್ತು ಎಲ್ಲಾನು ಹೇಳ್ತಿರ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ ಆ್ಯಂಡ್ ಲೈಕ್ ಕಮೆಂಟ್ ಶೇರ್ ಮಾಡೋದು ಮರಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹತ್ತಿರ ರೆಕಮೆಂಡೇಶನ್ಸ್ ಇದ್ದಾರೆ ಅದ್ರ ಮರಕ್ಕೆ ಹೋಗ್ಬೇಡ್ರಿ, ಪ್ರೀವಿಯಸ್ಲಿ ಹೋಗಿ ನೋಡ್ಕೊಂಬರ್ರಿ. ಸೊ ನಾವು ಇಲ್ಲಿ ಬಂದೀವಿ ಸಿದ್ದೇಶ್ವರ ಪಾರ್ಕಿಂದ ಶಿವಸಾಗರ್ ಹೋಟೆಲ್ ಒಳಗೆ. ಸೊ ಇಲ್ಲಿ ಫಸ್ಟಿಗೆ ನಾನು ನಿಮ್ಗೆ ಏನೇನು ತಿನ್ನಿಸ್ತೀನಿ, ನಾನು ತಿಂತೀನಿ, ನಾನು ನಿಮ್ಗೆ ತಿನ್ನಕ್ಕೆ ರೆಕಮೆಂಡ್ ಮಾಡ್ತೀನಿ, ಒಳಗೆ ಹೋಗಿ ನೋಡೋಣ ಅಂತ ಬರ್ರಿ. ಆದ್ರಿ ನಿಮ್ದು ಎಷ್ಟು ವರ್ಷದಿಂದ ಬರ್ತೀರಿ? ಏ ಚಾಲೋ ಅದ ಇಂದ ಬರತ್ತೀವಿ ನೋಡ್ರಿ. ಹೆಂಗ ಐತಿ ಇಲ್ಲ? ಏ ಬಾರಿ ಫಸ್ಟ್ ಕ್ಲಾಸ್. ನಿಮ್ಮ ಫೇವ್ರೇಟ್ ಏನು? ಇಡ್ಲಿ ವಡ. ಇಡ್ಲಿ ವಡ ಮೋಸ್ಟ್ ಫೇವ್ರೇಟ್ ಜಾಸ್ತಿ. ಇಡ್ಲಿ ವಡ, ಶಿರಾ ಉಪ್ಪಿಟ್ಟು. ಶಿರಾ ಉಪ್ಪಿಟ್ಟು ಹೌದು. ಫಸ್ಟ್ ಏನು ತಿನ್ನತ್ತೆ ಅಂದ್ರೆ ನಾವೀಗ ಇಡ್ಲಿ ವಡ, ಸಿಂಗಲ್ ಇಡ್ಲಿ ವಡ ತೊಗೊಂಡೇವಿ. ಇಲ್ಲೇ ನಿಮಗೆ ಸಪ್ರೇಟ್ ಸಪ್ರೇಟ್ ಕೊಡೋಂಗಿಲ್ಲ ಚಟ್ನಿ ಸಾಂಬಾರು. ಸೊ ನಾವು ಫಸ್ಟ್ ಚಟ್ನಿ ಟ್ರೈ ಮಾಡತ್ತೀವಿ. ನೀವು ಚಟ್ನಿ ಪರ್ಸನ್ ಇದ್ದೀರೋ ಸಾಂಬಾರ್ ಪರ್ಸನ್ ಇದ್ದೀರೋ ಕಮೆಂಟ್ ಮಾಡಿರಿ. ಸೊ ಈ ರೀತಿ ದೊಡ್ಡದೊಂದು ದೊಡ್ಡ ತಾಟ್ ಒಳಗೆ ಐತಿ. ಇಲ್ಲಿ ಚಟ್ನಿ ಗಿಟ್ನಿ ಹಾಕ್ಯಾರ, ಕೆಳಗೆ ಇಡ್ಲಿ ಐತಿ, ಮ್ಯಾಗ ವಡ ಐತಿ. ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಅಂತೂ ಕಾಣಾದೈತಿ ಇಲ್ಲೇ ಚೊಕ್ಕ. ಫಸ್ಟ್ ಚಟ್ನಿ ಟೇಸ್ಟ್ ಮಾಡೋಣ ಅಂತ. ಮೇನ್ ಚಟ್ನಿ ಅಂದರೆ ಚಟ್ನಿ ಇರ್ತೈತಿ ಇಲ್ಲೇ. ಚಟ್ನಿ ಒಳಗೇ ಎಲ್ಲ ಕರ ಮಾತಾಡ್ದಿರ್ತೈತಿ. ಫಸ್ಟ್ ಒಂದು ಚಟ್ನಿ ಮ್ಯಾಗ ಹಿಂಗೆ ಹಾಕ್ಕೊಂಡೆ ತಿನ್ನೋಣ ಅಂತ. ಚಟ್ನಿ ಮ್ಯಾಗೆ ಹಾಕಿದ್ದಕ್ಕೆ ಇಡ್ಲಿ ಸಾಫ್ಟಾಗಿ ಎಲ್ಲ ಹಿರ್ಕೊಂಬಿಟ್ಟೈತೆ ಚಟ್ನಿನ. ಕೊಬ್ಬರಿ ಕೊಬ್ಬರಿ, ಪುಟಾಣಿ ಫ್ಲೇವರ್, ಖಾರನೂ ಐತಿ, ಹಸಿಮೆಣ್ಸಿಕಾಯ್ದು ಟಚ್ ಐತಿ. ನಿಮಗೆ ಇಡ್ಲಿ ತಿನ್ನಾದ್ರಿಂದ ಬಿಲ ಬರಂಗಿಲ್ಲ, ಅಷ್ಟು ಮೆತ್ತಗೆ ಸಾಫ್ಟ್ ಇಡ್ಲಿ ಅದಾವೆ. ಸೊ ಇದೇನು ಇಡ್ಲಿ ಐತಲ್ಲ ನೋಡ್ರಿ, ಫುಲ್ ಚಟ್ನಿಗೆ ಅದು ಅಂಟ್ಕೊಂಬಿಟ್ಟೈತಿ. ಈಗ ಚಟ್ನಿ ಎಲ್ಲ ಹೀರ್ಕೊಂಬಿಟ್ಟೈತಿ. ಇಡ್ಲಿ ಚಟ್ನಿ ಫುಲ್ ಇನ್ಫ್ಯೂಸ್ ಆಗ್ಬಿಟ್ಟಾವ. ನಿಮಗೆ ಚಟ್ನಿ ಬೇರೆ ಇಡ್ಲಿ ಬೇರೆ ಫೀಲ್ ಆಗಂಗಿಲ್ಲ. ಇಂಥ ಬೆಳಗ್ಗೆ ಬೆಳಗ್ಗೆ ಬಿಸಿ ಬಿಸಿ ಮಸ್ತ್ ಚಟ್ನಿ. ನಾಟ್ ನಾಟ್ ಖಾರ ಅಂತಿಲ್ಲ, ಮೈಲ್ಡ್ ಐತಿ. ಬಟ್ ಚಟ್ನಿ ಫ್ಲೇವರ್ ನಂಗೆ ಲೈಕ್ ಆಗ್ತಿಲ್ಲ. ಇದ್ರ ಜೊತೆ ಒಂದು ವಡ. ಈಗ ವಡ ಚಟ್ನಿ ಹಾಕಿರಂಗಿಲ್ಲ ಮ್ಯಾಗ. ಈಗ ವಡ ಏನು ಗರಿ ಗರಿ ಇತ್ತು ವಡ ಇಲ್ಲಿ, ಬರೀ ಚಟ್ನಿ ತಿನ್ಬೋದಿಲ್ಲ. ಫಸ್ಟ್ ನಾವು ಬರೀ ಒಂದು ಪೀಸ್ ವಡ ತಿನ್ನು. ವಡ ಅಂತೂ ಅಲ್ಟಿಮೇಟ್ ಗರಿ ಗರಿ ಐತಿ. ನಿಮಗೆ ಸೌಂಡ್ ಕೇಳಿಸ್ತೀರಂತ ಒಂದೇ ಸೆಕೆಂಡ್ ತಡಿ. ಎಷ್ಟಾಗತ್ತೆ ಅಷ್ಟು ಗೊತ್ತಿಲ್ಲ, ಕೇಳಿಸೇನಿ. ವಡಾದೊಳಗೆ ಫುಲ್ ಸಾಫ್ಟ್ನೆಸ್, ಮ್ಯಾಗ ಅಂತೂ ನೆಕ್ಸ್ಟ್ ಲೆವೆಲ್ ಗರಿ ಗರಿ ಐತಿ. ಹಿಂಗೆ ಕುರುಮ್ ಕುರುಮ್ ಅಂತೈತೆ ಹಂಗೆ ಒಳಗಡೆ ತೋರಿಸಿಲ್ಲ. ಸೊ ಮ್ಯಾಗಿನ ಲೇಯರ್ ಐತಲ್ಲ, ನೆಕ್ಸ್ಟ್ ಲೆವೆಲ್ ಕ್ರಿಸ್ಪಿ ಐತಿ. ಆಮೇಲೆ ಒಳಗೆ ಅಷ್ಟೇ ಸಾಫ್ಟ್ನೆಸ್, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಯಾರ, ಸ್ವಲ್ಪ ಕೊಬ್ಬರಿ ಐತಿಲ್ಲ. ನೆಕ್ಸ್ಟ್ ಲೆವೆಲ್ ಕಾಂಬಿನೇಷನ್. ಇದ್ರ ಜೊತೆ ಹಿಂಗೆ ಚಟ್ನಿ ಹಚ್ಕೊಂಡು, ಹಿಂಗೆ ಚಟ್ನಿ ಹಚ್ಕೊಂಡು ತಿನ್ಬೇಕು. ಚಟ್ನಿ ಬಾಸು ಈಗ ಸಾಂಬಾರಿಗೆ. ಇಲ್ಲೇ ನಾ ಅಮಿತ್ ಅಣ್ಣವ್ರ ಮನೆಗೆ ಬಂದಿದ್ದೆ, ಕೆಳಗೆ ಪಾರ್ಕಿಂಗ್ ಒಳಗೆ ಇದೀವಿ. ನಮಸ್ಕಾರ ಎಲ್ಲರಿಗೂ, ದೊಡ್ಡ ಮಂದಿಗೆ. ಅಮಿತ್ ಅಣ್ಣ ಒಂದು ಐಟಮ್ ತರ್ಸೋಣ. ಅಗ್ಯಾರೋದವ್ರದ್ದು ಏನಿದು? ವ್ಯಾಕ್ಯೂಮ್ ಕ್ಲೀನರ್, ಪೋರ್ಟೇಬಲ್ ವ್ಯಾಕ್ಯೂಮ್ ಕ್ಲೀನರ್. ಬಿದ್ದಿರ್ತದಲ್ಲ ಕಸಾಗಿ ಸಾರ್ನು, ಎಲ್ಲಾನು ಕ್ಲೀನ್ ಮಾಡ್ಕೋಬಹುದು. ನಿಮ್ದು ಕಾರ್ ವೆಲ್ ಮೇಂಟೈನ್ ಮಾಡಕ್ ಇದು ಯೂಸ್ಫುಲ್. ಪೌಚ್ ಒಳಗೆ ಬಂದಿತ್ತಿಲ್ಲ, ಈ ರೀತಿ ಪೌಚ್ ಒಳಗೆ ಬರ್ತಿದ್ದೆ. ಏನೈತಿ ಇದು ಮೇನ್ ಡಿವೈಸ್? ಸೊ ಇದ್ರ ಡಿವೈಸ್ ಒಳಗೆ ಇದು ಆಕ್ಚುಲಿ ಇದು ಮುಂದಿನ ಓಪನ್ ಮಾಡಬಹುದು. ನಿಮ್ದು ಡಸ್ಟ್ ಎಲ್ಲ ಇಲ್ಲೇ ಅಕೌಂಟ್ ಆಗಿರ್ತೈತಿ. ಸೊ ನೀವು ಆಮೇಲೆ ಕ್ಲೀನ್ ಮಾಡ್ಕೋಬಹುದು ಇದನ್ನ ತೆಗೆದು. ಆಮೇಲೆ ಹಿಂಗೆ ಲಾಕ್ ಆಗ್ಬಿಡ್ತೈತಿ ಈಸಿಲಿ. ಆನ್ ಮಾಡಿ. ಇಲ್ಲೇ ಬ್ಯಾಟ್ರಿ ಇಂಡಿಕೇಟರ್ ಐತಿ, ಮೂರು ಪಾಯಿಂಟ್ ಐತಿ. ಆಮೇಲೆ ಹಿಂದಿಲ್ಲಿ ಚಾರ್ಜಿಂಗ್ ಪಾಯಿಂಟ್ ಐತಿ. ಸೊ ಇದ್ರಲ್ಲಿ ನೀವು ಇಲ್ಲಿ ಚಾರ್ಜರ್ ಕೊಟ್ರೆ ಸೊ ನೀವು ಚಾರ್ಜ್ ಮಾಡ್ಬೋದು. ಆಮೇಲೆ ಇದ್ರದ್ದು ಏನು ಚಾರ್ಜಿಂಗ್ ಇದೈತಲ್ಲ, ಸೊ ಇದು ಚಾರ್ಜಿಂಗ್ ಇದ್ದು 2-3 hours ಬೇಕಿತ್ತು ಫುಲ್ ಚಾರ್ಜ್ ಆಗಕ್ಕೆ. ಒಂದು 20-30 ನಿಮಿಷ, ಒಂದು 30 hours ಮಟ್ಟ ಬರ್ತೈತಿ ಇದು ಬ್ಯಾಟ್ರಿ. ಕಂಟಿನ್ಯೂಸ್ ಯೂಸ್ ಮಾಡಿದ್ರೆ ಕಂಟಿನ್ಯೂಸ್, ಬಟ್ ನೀವು ಕಂಟಿನ್ಯೂಸ್ ಯೂಸ್ ಮಾಡಂಗಿಲ್ಲ. ಒನ್ಸ್ ಇನ್ ಅ ವೈಲ್
ಯೂಸ್ ಮಾಡ್ತೀರಿ, ಸೊ ನಡೆದೈತಿ. 10 minutes ಸಾಕಾಕೈತಿ. ಆಮೇಲೆ ಇದ್ರೊಳಗೆ ನಮಗೆ ಏನೇನು ಅಡಿಷನಲ್ ಸಿಗ್ತಾವ ಅಂತಂದ್ರೆ, ಇಲ್ಲಿ ನೋಡಿ ಈ ರೀತಿ ಬ್ರಷ್ ಇದನ್ನು ಕೊಟ್ಟರೆ, ಏನರ ಹಿಂಗೆ ಟೆಕ್ಸ್ಚರ್ಡ್ ಏನರ ಇತ್ತಂದ್ರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಸೊ ಈ ರೀತಿ ಕುಂದಿಸ್ಕೋಬಹುದು. ಏನರ ಇದ್ರೆ ಅಂದ್ರೆ ಏನರ ಡಸ್ಟ್ ಇರುತ್ತಲ್ಲ, ಹಿಂಗೆ ಮಾಡಿ ಹಿಂಗೆ ಈಗ ಡಸ್ಟ್ ಎಲ್ಲರೂ ಅಂಟ್ಕೊಂಡಿರ್ಬೇಕು ಅಂತ ಅದನ್ನು ಕ್ಲೀನ್ ಮಾಡಿ ಆಮೇಲೆ. ಸೊ ಹಾಂ, ಇದ್ರದ್ದು ಆಯ್ತು. ಆಮೇಲೆ ಇದು ಎಕ್ಸ್ಟೆಂಡರ್ ಐತಿದೆ. ಸೊ ಎಕ್ಸ್ಟೆಂಡರ್ ಹಿಂಗೆ ಹಾಕಿ ಈಸಿ ಫಿಟ್ ಐತಿ. ಓ, ಇದಕ್ಕೂ ಕುಂದಿಸ್ಬೋದು. ಆಮೇಲೆ ನಮಗೆ ಅಡಿಷನಲ್ ಒಂದು ಏನೋ ಬ್ರಷ್ ಕೊಟ್ಟರೆ, ಏನರ ನಿಮ್ಗೆ ಕಸಾಗಿ ಸಾಗಿ ಇದ್ರೊಳಗೆ ಕೂತಿದ್ರೆ ಡಸ್ಟ್ ಕ್ಲೀನಿಂಗ್ ಏನಿಗೆ ನೈಸ್. ಆಮೇಲೆ ಇದು ಒಂದು ಕೊಟ್ಟರೆ ಇದು ಜಾಸ್ತಿ ಯೂಸ್ ಆಕೈತಿ. ಹಾಂ, ಯಾಕಂದ್ರೆ ಒಳಗೆ ಎಲ್ಲಿ ಬೇಕಲ್ಲ ಸಿಗಸ್, ಹಿಂಗೆ ಸಂದ್ಯಾಗಿಂದಾಗ ಮಾಡ್ಬೋದು. ಇಲ್ಲೇ ಏನೇನು ಎಂಟ್ರಿ ಮಾಡ್ಬೋದು. ಕ್ಲೀನ್ ಆಗೋದಕ್ಕೆ ಇಲ್ಲಿ ನೋಡ್ರಿ, ಕ್ಲೀನ್ ಆಗೈತಿ. ಇಲ್ಲಿ ನೋಡ್ರಿ ಎಷ್ಟು ಡಸ್ಟ್ ಐತಿ. ಇಲ್ಲಿ ಕಾರ್ ಅಂದ್ರೆ ಸಿಕ್ಕಾಪಟ್ಟೆ ಹೊಲಸಾಗೈತಿ. ನೋಡ್ಬೋದು ಈಗ ಇಲ್ಲಿ ನೋಡ್ರಿ, ಬರೀ ಇದು ಮಣ್ಣಾಗೈತಿ. ಏನ್ ಮಾಡ್ಬೇಕಂತ ಅನ್ಕೊಂಡಿನ, ಹತ್ತಿರ ವಿಡಿಯೋ ಮಾಡ್ತೀನಿ ಅಂತ ಮಾಡಪ್ಪ ಅಂತ. ಓ ನೋಡಿ, ಎಲ್ಲ ಹೇಳ್ಕೊಂಡಿತ್ತಲ್ಲ ಒಳಗೆ. ಇದೇ ಕೆಟ್ಟ ತ್ರಾಸ ಆಗೋದು ಮರ ನಮಗೆ ಮಣ್ಣು ತೆಗಿಯಕ್ಕೆ. ಯಾಕಂದ್ರೆ ಇಲ್ಲಿಂದ್ರೆ ಸೈಡ್ ಏನೂ ಇಲ್ಲ, ಮ್ಯಾಲೆ ಇದ್ದಾವ. ಕೈಯಿಂದ ಎಷ್ಟು ನೀ ಹಸಿ ಅರಿವಿ ಮಾಡಿ ತೆಗೆದ್ರು ಜಾಸ್ತಿ ಬರಂಗಿಲ್ಲ ನೋಡ್ರಲ್ಲಿ. ಇಷ್ಟೆಲ್ಲ ಬಂದ್ರೆ ಬಂದ್ಬಿಡ್ತಿಲ್ಲ. ನಾವೇನ್ ಮಾಡೋಣ ಅಂತಂದ್ರೆ, ಇದಕ್ಕೆ ಯಾವ್ದು ಬ್ರಷ್ ಏನಲ್ಲ ಐತೆ, ಇದು ಬ್ರಷ್ ಯೂಸ್ ಮಾಡೋಣ. ಓ ಹೌದಲ್ಲ, ಅಂದ್ರೆ ಏನ್ರೆ ಇದು ಇತ್ತಂತಿಕೋ ಅಂಟ್ಕೊಂಡಿತ್ತಂದ್ರೆ. ಒಳಗಿಂದ ಮಾಡಿದ ಇಷ್ಟು ಕಸ ಬಂದೈತಿ ಅಂದ್ರೆ ಇನ್ನು ಫುಲ್ ಮಾಡಿಲ್ಲ ನಾವ, ಅದಕ್ಕೆ ಆಲ್ರೆಡಿ ಇಷ್ಟ ಐತಿ. ಕಾಣ ಈಗ ಇದನ್ನ ಕ್ಲೀನ್ ಮಾಡ್ಬೇಕಂದ್ರೆ ಇದೇನ್ ಮಾಡ್ಬೇಕಂದ್ರೆ, ನಾವು ಫಸ್ಟ್ ಬ್ರಷ್ ತಗೊಂಡ್ ನೋಡೋಣ. ಇಲ್ಲಿ ಇದನ್ನ ಓಪನ್ ಮಾಡ್ಬೇಕಂದ್ರೆ ಇದು ಒತ್ತಬೇಕಿಲ್ಲ, ಒತ್ತಿ ಹಿಂಗೆ ಹಿಂಗೆ ನೋಡ್ರಿ, ಇಷ್ಟು ಧೂಳು 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 ಆಗೈತಿ. ಇದೇನೈತಲ್ಲ ಇದನ್ನ, ಹಾ 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 ನೋಡಲಿ, ಯಪ್ಪ ಹೊಸಾದಿತ್ತಿದೆ ನೋಡ್ರಲ್ಲಿ. ಇದು ಆ್ಯಕ್ಚುಲಿ ಇದು ಒಳಗೆ ಮಷೀನಿಗೆ ನೋಡ್ರಿ ಹೆಂಗೈತೆ. ಹಾಂ, ಅದೇ ನಾರ್ಮಲ್ ನಮ್ಗೆ ಬೈಕ್ ಏರ್ ಫಿಲ್ಟರ್ ಇದ್ದಂಗೆ ಐತಿ. ಸೊ ಇದೆಲ್ಲ ಕಂಟ್ಯಾಕ್ಟ್ ಮಾಡಿ ಇದನ್ನ ತೊಗೊಂತೈತಿ ಇಷ್ಟು. ಆಮೇಲೆ ಇಷ್ಟು ಹೊಲಸು ಐತೆ ನೋಡ್ರಿ, ಹಾಕ್ಲೆ ಕೆಳಗೆ ನೋಡ್ರಲ್ಲಿ ಇಷ್ಟು ಮಣ್ಣು ಕಲ್ಲು ಮಣ್ಣು ಸಣ್ಣ ಸಣ್ಣ ಕಲ್ಲೆಲ್ಲ ಬಂದವ್ರೆ. ಫಿಲ್ಟರ್ನ ಕ್ಲೀನ್ ಮಾಡ್ಬೇಕಂದ್ರೆ ಈ ರೀತಿ ಬ್ರಷ್ ಕೊಟ್ಟಿರ್ತಾರಲ್ಲ, ಸೊ ಇದನ್ನ ಹಿಂಗೆ ಕ್ಲೀನ್ ಮಾಡ್ಬೇಕು. ಆಮೇಲೆ ನೀವು ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ಸೊ ಇದ್ರ ಪವರ್ 100 watts ಇಂದ ಐತಿ. ಸೊ ಇದ್ರ ಚಾರ್ಜಿಂಗ್ ಟೈಮ್ 3-4 hours ಇರ್ತೈತಿ. ಆರಾಮ್ಸೆ ಇಲ್ಲಂದ್ರೆ ನಿಮ್ದು ಒಂದು ಕಾರ್ ಕಂಪ್ಲೀಟ್ಲಿ ಕ್ಲೀನ್ ಮಾಡ್ಬೋದು ಅಂತಿಕೊಂತೀನಿ ಒಂದೇ ಚಾರ್ಜ್ ಒಳಗೆ. ಬಟ್ ನೀವು ಅದನ್ನ ಕಂಟಿನ್ಯೂಸ್ ಮಾಡಂಗಿಲ್ಲ. ಸೊ ಒಂದು 20 minutes ಅರ್ಧ ತಾಸು ಮಟ್ಟ ಆರಾಮ್ ಇರ್ತೈತಿ. ನಿಮ್ದು ನೀವು ಹೆಂಗೆ ಯೂಸೇಜ್ ಮ್ಯಾಗೆ ಡಿಪೆಂಡ್. ಆ್ಯಂಡ್ ಇದ್ರ ಪ್ರೈಸ್ 1500-1600 rupees ಒಳಗೆ ನಿಮ್ಗೆ ಸಿಗ್ತೈತಿ. ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ದಾಗ ಇರ್ತಾವೆ, ಸೊ ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಈಗ ನಾವು ಚಟ್ನಿ ಸೆಕ್ಷನ್ ಮುಗಿಸಿದ್ವಿ. ಚಟ್ನಿ ನಾನು ರೆಕಮೆಂಡ್ ಮಾಡ್ತೀನಿ, ನಂಗೆ ಲೈಕ್ ಆಗುತ್ತೆ. ನಾಟ್ ಟು ಸ್ಪೈಸಿ, ಹಿಂಗೆ ಚಟ್ಪಟ, ಹಿಂಗೆ ಖಾರ ಖಾರ ಅಂತಿಲ್ಲ. ಸಾಂಬಾರ್ ಹಾಕ್ಸ್ಕೊಂಬಂದೀವಿ, ಬರೀ ಫಸ್ಟ್ ಸಾಂಬಾರ್ ಟೇಸ್ಟ್ ಮಾಡ್ಬಿಡೋ ಅಂತ. ಇದ್ರೊಳಗೆ ಸ್ವಲ್ಪ ಚಟ್ನಿನೂ ಮಿಕ್ಸ್ ಆಗಿದ್ದೇವೆ. ಹಿಂಗೆ ಟಿಪಿಕಲ್ ಸಾಂಬಾರ್ ಇರ್ತದಲ್ಲ ಹೋಟೆಲ್ ಸಾಂಬಾರ್ ಬೆಳಗ್ಗೆ, ಅದೇ ಇದು ಪ್ರಾಪರ್ ಹೋಟೆಲ್ದಾಗ ಏನು ಸಿಗ್ತದಲ್ಲ ಆ ಟೈಪ್ ಸಾಂಬಾರ್ ಐತಿ. ಫುಲ್ ಟೊಮೆಟೊ ಫ್ಲೇವರ್. ಚಲೋ ಐತಿ, ಬಟ್ ನಂಗೆ ಅಂತ ಬರೀ ಲೈಕ್ ಆಗತ್ತಿಲ್ಲ. ಇದೆ ನಾನು ನೋಡೋ ಸಾಂಬಾರ್ ಪರ್ಸನ್ ಬೈದವೇ ಹೇಳತ್ತೀನಿ. ಬಿಸಿ ಬಿಸಿ ಬೆಳಗ್ಗೆ ಥಂಡೆ ಐತಿ, ನಿಮ್ಗೆ ತಿನ್ಬೇಕಂತಂದ್ರೆ 100% ಸಾಂಬಾರ್ ಟ್ರೈ ಮಾಡಿರಿ. ಇಲ್ಲಾಂತಂದ್ರೆ ಒಂದು ಸಿಂಗಲ್ ಇಟ್ಟು ಬಿಡ ತೊಗೊಂಡಿರ್ತಾರಲ್ಲ, ಅರ್ಧ ತಿನ್ನರಿ ಅರ್ಧ ಸಾಂಬಾರ್ ಹಾಕೋರಿ, ನಿಮ್ಗೆ ಗೊತ್ತಾಗ್ಬಿಡ್ತೈತಿ. ಸಾಂಬಾರ್ ಅಂತೂ ಅಬವ್ ಗುಡ್ ಅಂತಾರಲ್ಲ ಆ ಲೆವೆಲಿಗೆ ಕೊಡ್ತೇನೆ ನಾವು. ಇದನ್ನು ಇವ್ರದ್ದು ಇಡ್ಲಿ ನೆಕ್ಸ್ಟ್ ಲೆವೆಲ್ ಸಾಫ್ಟ್ನೆಸ್. ಮೇನ್ ಇಡ್ಲಿ ಒಳಗೇ ನೀವು ಸಾಂಬಾರ್ ಹಾಕೋರಿ, ಚಟ್ನಿ ಹಾಕೋರಿ, ಒಳಗೆ ಹಿರ್ಕೊಂಡ್ಬಿಡ್ತೈತಿ, ಇನ್ಫ್ಯೂಸ್ ಮಾಡಿಬಿಡ್ತೈತಿ. ಸಾಂಬಾರು ವಡ ಚೊಕ್ಕದವು. ಸಾಂಬಾರ್ ಇಡ್ಲಿ ನಂಗೆ ಅಂತ ಬರ್ಲಾಕಿಲ್ಲ. ಸಾಂಬಾರ್ ಆ್ಯಂಡ್ ವಡ ಕಾಂಬಿನೇಷನ್ ಇಸ್ ನೆಕ್ಸ್ಟ್ ಲೆವೆಲ್. ಇಲ್ಲಿ ಸಣ್ಣ ಸಣ್ಣ ಹುಡುಗರು, ಈಗ ಸ್ಕೂಲಿಗೆ ಹೊಂಟಿದ್ದೆ, ಕಾಲೇಜಿಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು, ಎಲ್ಲರೂ ಬಂದಾರ. ಹಿಂದೆ ದೋಸೆ ಸೆಕ್ಷನ್ ಐತಿ. ನೀವೆಲ್ಲ ಏನಾಗೈತಂದ್ರೆ ಚಾ ಅಂಗಡಿ ಐತಿ, ಅದ್ರ ಬಾಜು ನಿಮಗೆ ದೋಸೆ ಬೀಸಿ ಅದ್ರ ಸೆಕ್ಷನ್ ಬರ್ತೈತಿ. ಈ ಕಡೆ ಎಷ್ಟು ಜನ ತಿನ್ನಾತಾರಿಲ್ಲ, ಜಾಗ ಇಲ್ಲ ನಿಂದ್ರಾಕ ಹೇಳ್ಬೇಕಂದ್ರೆ. ಈ ಕಡೆ ತುಂಬ ಇಡ್ಲಿ ತಟ್ಟೆ ಇಡ್ಲಿ ಐತಿ. ಇದು ಇದೇನು ಮೂರು ಸೆಕ್ಷನ್ದಾಗ ಅದಾವ ಅಲ್ಲಿ ನಿಮಗೆ ಇಲ್ಲಿ ಕಾಣ ಇರ್ತಲ್ಲ. ಈ ಮೂರು ಸೆಕ್ಷನ್ ಒಳಗೇ ನಿಮಗೆ ಇಡ್ಲಿನೂ ಸಿಗ್ತಾವೆ, ದೋಸೆನೂ ಸಿಗ್ತೈತಿ, ರೈಸ್ ಪಾತ್ರ ಸಿಗ್ತೈತಿ, ಪಲಾವ್, ಆಮೇಲೆ ಮಧ್ಯಾಹ್ನ ಮುದ್ದೆ ಊಟನೂ ಸಿಗ್ತೈತಿ, ರೊಟ್ಟಿ ಊಟ ಭಾಳ ಅಂದ್ರೆ ಭಾಳ ಸಿಗ್ತಾವೆ ಆ್ಯಕ್ಚುಲಿ. ಸೊ ಇವತ್ತು ನಾವು ಬರೀ ಇಡ್ಲಿ ಎಕ್ಸ್ಪೆರಿಮೆಂಟ್ ಆಗಿ ಬಂದಿದ್ವಿ. ಸೊ ಇಡ್ಲಿ ಚಟ್ನಿ, ಇಡ್ಲಿ ಸಾಂಬಾರ್ ರೆಕಮೆಂಡೆಡ್. ಫಸ್ಟ್ ಪ್ರಯಾರಿಟಿ ಇಸ್ ಇಡ್ಲಿ ಚಟ್ನಿ, ಇಡ್ಲಿ ವಡ ಅಂತೂ ನೆಕ್ಸ್ಟ್ ಲೆವೆಲ್, ವಡ ಫಸ್ಟ್ ಟಾಪ್ ಪ್ರಯಾರಿಟಿ ಕೊಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಸಾಂಬಾರ್, ಸಾಂಬಾರ್ ಸ್ವಲ್ಪ ಟೊಮ್ಯಾಟೊ ಹಿಂಗೆ ಮಸ್ತ್ ಹೋಟೆಲ್ ಸ್ಟೈಲ್ ಸಾಂಬಾರ್ ಬೇಕಂದ್ರೆ ಅದು ತಿನ್ಬೋದು, ಬಿಸಿ ಬಿಸಿ ಇರತೈತಿ. ಇಡ್ಲಿ ಆತ ವಡ ಆತ ದುಸರ ಮಾತಿಲ್ಲ, 100% ರೆಕಮೆಂಡ್ ಮಾಡ್ತೀನಿ ವಿತ್ ಚಟ್ನಿ. ಪ್ರೋಗ್ರಾಮ್ ಎಲ್ಲ ನೋಡಿದೆ, ಇಲ್ಲಿ ಬಂದ ಹೋಗೋಣ, ನಮ್ಮ ಟೈಮ್ ಶಾರ್ಟ್ ಇರುತ್ತೆ.
ನಾಲ್ಕು ನೋಡಿದ ಒಮ್ಮೆ ಕಂಡ್ರೆ ಇಲ್ಲಿ ಬರ್ತಿರ್ತೀವಿ ಡೈಲಿ ಸೋಳನಗೆರೆ ವಾಕಿಂಗ್ ಮಾಡ್ಕೊಂಡು ಇಲ್ಲಿ ಡೈಲಿ ತಿನ್ಕೊಂಡೆ ಡೈಲಿ ವಾಕಿಂಗ್ ಮಾಡ್ಕೊಂಡು ಇಲ್ಲಿ ತಿನ್ನೋದು ನಿಮ್ಗೆ ನೋಡಿದೀವಿ ಡೌಟ್ ಬಂತ ಹೌದಲ್ಲ ಅನ್ಕೊಂಡು ಹೌದ್ರಿ ಅದೇ ಯೂಟ್ಯೂಬ್ ಇವರು ಭಾರಿ ಪುಡಿ ಇಲ್ಲೇ ಅಬ್ಬಿ ಏನ್ ತೊಗೊಂಡ ಅಂತಂದ್ರೆ ಇಡ್ಲಿ ವಡ ಚಟ್ನಿ ಎಲ್ಲ ಮಿಕ್ಸ್ ಸೊ ನೀ ಬಂದಾಗ ಮಿಕ್ಸನೆ ಸೇ ಮಿಕ್ಸಪ್ಪ ಯಾಕೆ ಏ ಮಸ್ತ್ ಕಾಂಬಿನೇಷನ್ ಇರ್ತದೆ ಅದು ಸೊ ನಿಂಗೆ ಸಾಂಬಾರು ಲೇಕಾಕೈತಿ ಸಾಂಬಾರು ಲೇಕಾಕೈತಿ ಚಟ್ನಿನೂ ಮಸ್ತ್ ಇರ್ತದೆ ಇರ್ತದೆ ಅಂದ್ರೆ ಚಟ್ನಿ ಸಾಂಬಾರಿಗಿನ ಜಾಸ್ತಿ ಮಿಕ್ಸ್ ಇದೆ ಲೇಕಾಕೈತಿ ಆಲ್ಮೋಸ್ಟ್ ಎಲ್ಲರೂ ಬಂದಿರ್ತಾರಲ್ಲ ಮಿಕ್ಸ್ ಹೋದಾರ ಸೊ ಮಿಕ್ಸ್ ಅಂದ್ರೆ ನೋಡಲಿ ಈ ರೀತಿ ಮಸ್ತ್ ಗ್ರೇವಿ 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 ಹಾಕೈತಿ ಕಲರ್ ಚೇಂಜ್ ಆಗಿರ್ತೈತಿ ವಡ ಫಾರ್ ಲಾಸ್ಟ್ ಇಟ್ಕೋಬೇಕದು ಅಂದ್ರೆ ಕ್ರಿಸ್ಪಿ ಇರಲಿ ಅಂತ ಟಚ್ ಮಾಡಿಸ್ಬಾರ್ದು ಮಾಡೋದು ಸೊ ಅಬಿ ನೀ ನಾಲ್ಕು ವರ್ಷದಿಂದ ಬರತೀನಿ ಇಲ್ಲ 2020 ಅಂತ ಇಲ್ಲಿ ಶಿರೂರ್ ಪಾರ್ಕ್ ಬಂದಾಗಿಂತ ತಿನ್ನತ್ತೆ ಸೊ ಶಿರೂರ್ ಪಾರ್ಕ್ ಬಂದಾಗ ತಿನ್ನತ್ತಾನೆ ಇಲ್ಲ ಸೊ ನಾ ರೆಕಮೆಂಡ್ ಮಾಡೋದು ಇಡ್ಲಿ ವಡ ಚಟ್ನಿ ಅದು ಫಸ್ಟ್ ಪ್ರಯಾರಿಟಿ ಆ್ಯಂಡ್ ಇವ ರೆಕಮೆಂಡ್ ಮಾಡೋದು ಎರಡು ಮಿಕ್ಸ್ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್ ಅದು ಸೊ ಚಟ್ನಿದು ಆತು ಈ ಕಡೆ ಸಾಂಬಾರು ಆತು ಎರಡೂ ಕಾಂಬಿನೇಷನ್ ಒಳಗೆ ಇದಾಗ್ತೈತಿ ಇಲ್ಲಿದ ಇಡ್ಲಿ ಮೇನ್ ಯು ಎಸ್ ಪಿ ಏನಂತಂದ್ರೆ ನಂಗೆ ಚಟ್ನಿ ಹಾಕೋರಿ ಸಾಂಬಾರು ಹಾಕೋರಿ ಎಲ್ಲ ಇನ್ಫ್ಯೂಸ್ ಒಳಗೆ ಇಡ್ಕೊಂಬಿಟ್ಟಿರ್ತೈತಿ ಫುಲ್ ನಿಮ್ಗೆ ಇಡ್ಲಿ ಸಪರೇಟ್ ತಿನ್ನತ್ತೀರಿ ಅಂತೇಳಿ ಫೀಲ್ ಬರೋಂಗಿಲ್ಲ ಬಾಯಿ ಇಟ್ಕೊಂಡು ಕರೆಗೊಡತೈತಿ ಸೊ ಅದು ಚಲೋ ವಡಾನು ಕ್ರಿಸ್ಪಿ ಐತಿ ವಡ ಕ್ರಿಸ್ಪಿ ಐತಿ ಬಿಸಿ ಬಿಸಿ ಇದಾವೆ ಒಳಗಡೆ ಸಾಫ್ಟ್ನೆಸ್ ಐತಿ ಹಂಗೆ ಖಾರ ಖಾರನೂ ಐತಿ ಎಲ್ಲನೂ ಐತಿ ಶಿವಸಾಗರ್ ಒಳಗೆ ಇಡ್ಲಿ ವಡ ರೆಕಮೆಂಡ್ ಮಾಡ್ತೀವಿ ತಟ್ಟೆ ಇಡ್ಲಿ ಟ್ರೈ ಮಾಡಿಲ್ಲ ನಾವಿಲ್ಲಿ ಪ್ಲಸ್ ತಟ್ಟೆ ಇಡ್ಲಿ ಇಸ್ ಅನದರ್ ಕ್ಯಾಟಗರಿ ಅಂದರೆ ಈಗ ಬ್ಯಾಡಿಗದೆ ಸೊ ಬರೀ ಸಿಂಗಲ್ ಇಡ್ಲಿ ವಡಾನ ಫೋಕಸ್ ಮಾಡೋಣ ಅಂತೀವಿ ಸೊ ಇವ್ರದ್ದು ಇಲ್ಲೇ ಸಾಂಬಾರು ಮತ್ತು ಇಲ್ಲಿ ಚಟ್ನಿ ಸೆಕ್ಷನ್ ನೋಡಿರಲಿ ಅಂದ್ರೆ ಐಮೀನ್ ಪಾರ್ಸಲ್ ಸೆಕ್ಷನ್ ಇತ್ತು ಫುಲ್ ಈ ರೀತಿ ಐತಿ ಇವರೊಬ್ಬರು ಆಲ್ರೆಡಿ ರೆಡಿ ಅಂತ ಬಿಟ್ಟಿರ್ತಾರೆ ಚಟ್ನಿ ಸಾಂಬಾರು ರೆಡಿ ಇರ್ತಾವೆ ಚಟ್ನಿ ಅದಾವೆ ಸಾಂಬಾರು ಐತಿ ಪಟ್ನೆ ಶಿರಾ ಉಪ್ಪಿಟ್ಟು ಐತಿ ಇಷ್ಟು ಜನ ರೆಡಿ ಅದ ನೋಡಿರಿ ಇಲ್ಲಿ ಪಾರ್ಸಲ್ ಪ್ಯಾಕಿಂಗ್ ಸೆಕ್ಷನ್ ಇಲ್ಲಿ ಚಟ್ನಿ ಐತಿ ಅಲ್ಲಿ ಪಲಾವು ಮಾಡತ್ತಾರ ರೆಡಿನೇ ಐತೆ ಆಲ್ರೆಡಿ ಇಲ್ಲಿ ಇಡ್ಲಿ ಅಕ್ಕಡೆ ದೋಸೆ ಸೊ ಇಲ್ಲಿ ನಮಗೆ ಸರ್ ಸಿಕ್ಕಾರ ಸರ್ ಎಷ್ಟು ವರ್ಷ ಸ್ಟಾರ್ಟ್ ಆಗಿ 8 ವರ್ಷ ಇದು 9 ವರ್ಷ ಚಾಲು ಸೊ ನಿಮ್ದು ಟೈಮಿಂಗ್ ಏನಿರ್ತೈತಿ ಬೆಳಿಗ್ಗೆ 7 ಗಂಟೆಯಿಂದ 1 ಗಂಟೆ ಮಟ್ಟ ಏನೇನು ಸಿಗ್ತೈತಿ ನಿಮ್ಮ ಕಡೆ ಇಡ್ಲಿ ವಡ ಉಪ್ಪಿಟ್ಟು ಶಿರಾ ಪಲಾವ್ ತಟ್ಟೆ ಸಾಯಂಕಾಲ ಏನು ಸಿಗ್ತೈತಿ ಇಡ್ಲಿ ವಡ ದೋಸೆ ಗಿರ್ಮಿಟ್ ದೋಸೆ ಗಿರ್ಮಿಟ್ ಬೆಳಿಗ್ಗೆ ಗಿರ್ಮಿಟ್ ಇರೋಂಗಿಲ್ಲ ಪಲಾವ್ ಇರ್ತೈತಿ ತಟ್ಟೆ ಇಡ್ಲಿ ಪಲಾವ್ ತಟ್ಟೆ ಇಡ್ಲಿ ಪಲಾವ್ ಹೈಯೆಸ್ಟ್ ಸೆಲ್ ಆಗೋದಿಲ್ಲ ಎಲ್ಲ ಮಿನಿಮಮ್ ಇಡ್ಲಿ ವಡ ದೋಸೆ ಇಡ್ಲಿ ವಡ ದೋಸೆ ಹೈಯೆಸ್ಟ್ ಓಕೆ ರೀ ಓಕೆ ಥ್ಯಾಂಕ್ ಯು ಸರ್ ಇವಾಗ ನಾವು ಸೆಕೆಂಡ್ ಸ್ಪಾಟಿಗೆ ಬಂದೀವಿ ಎಲ್ಲಿ ಬಂದೀವಿ ಅಂತಂದ್ರೆ ಸೇಮ್ ಅಲ್ಲೇನೈತಲ್ಲ ಈ ಕಡೆ ತೋರಿಸಿ ಸೊ ನಾ ನೀನ್ಲಿಂದ ಅಲ್ಲಿ ಹೋದ್ರೆ ನಿಮಗೆ ಸಿದ್ದೇಶ್ವರ ಪಾರ್ಕ್ ಬರ್ತೈತಿ ಸಿದ್ದೇಶ್ವರ ಪಾರ್ಕಿಂದ ಸೀದಾ ಟುವರ್ಡ್ಸ್ ಮೇನ್ ರೋಡ್ ವಿದ್ಯಾನಗರ ಕಡೆ ಬಂದಂದ್ರೆ ಲಾರ್ಡ್ ಸಿದ್ದೇಶ್ವರ ಕಾಲೇಜ್ ಕಡೆ ಬಂದ್ವಿ ಅಂದ್ರೆ ನಿಮಗೆ ಇಲ್ಲಿ ಲೆಫ್ಟಿಗೆ ಸಿಗ್ತೈತಿ ಸೊ ನಾ ನಿಂದು ಕಾಣತಿರ್ಬೇಕು ನಿಮ್ಗೆ ಮಾನ್ಸಿ ಇಡ್ಲಿ ಸೆಂಟರ್ ಅಂತೇಳಿ ನಾನು ಇಲ್ಲೇ ಜಾಸ್ತಿ ತಿಂದಿಲ್ಲ ಇವ್ರದ್ದು ಅಕ್ಷಯ ಪಾರ್ಕ್ ಒಳಗೆ ಒಂದು ಬ್ರಾಂಚ್ ಐತಿ ಆಮೇಲೆ ಹೊಸೂರು ಕಡೆನೂ ಒಂದು ಏನೋ ಒಂದು ಐತಿ ಭಾಳ ಕಡೆ ಅದಾವ ಇವರು ಅಕ್ಷಯ ಪಾರ್ಕ್ ಒಳಗೆ ಅಂದ್ರೆ ನಾ ರೆಗ್ಯುಲರ್ಲಿ ತಿಂತಿದ್ದೆ ಸೊ ಇಲ್ಲೇ ಅದೇ ಟೇಸ್ಟ್ ಐತಿ ಅದೇ ಟೇಸ್ಟ್ ಐತೋ ಹೆಂಗೈತಿ ಎಲ್ಲ ತೋರಿಸ್ತೇವೆ ಅಂತ ಸೊ ಸ್ಟೇ ಟ್ಯೂನ್ ಆಗಿರ್ರಿ ಲೈಕ್ ಕಮೆಂಟ್ ಶೇರ್ ಮಾಡಿರಿ ನೀವು ಏನರ ಸಿದ್ದೇಶ್ವರ ಪಾರ್ಕ್ ಒಳಗೆ ತಿಂತಿದ್ರೆ ಇಲ್ಲಿ ತಿಂತಿದ್ರೆ ನೀವು ಕಮೆಂಟ್ ಮಾಡೋದು ಮರಾಕ್ ಹೋಗ್ಬೇಡ್ರಿ ನಿಮ್ದು ಏನಾರು ಸ್ಟೋರಿ ಇದ್ರೆ ನಿಮ್ಮ ಸ್ಕೂಲ್ ಸ್ಟೋರಿ ಕಾಲೇಜ್ ಸ್ಟೋರಿ ನಿಮ್ದು ಏನಾದ್ರು ಸ್ಟೋರಿ ಇದ್ರೆ ಹೇಳೋದು ಮರಾಕ್ ಹೋಗ್ಬೇಡ್ರಿ ಅಭಿ ನೀವು ಇಲ್ಲಿ ತಿಂತಿದ್ದಿ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ತಿಂತಿದ್ದೆ ಫ್ರೆಂಡ್ಸ್ ಜೊತೆ ಪುಲಾವ್ ಚಲೋ ಮಾಡ್ತಾರೆ ಅವರು ಓಕೆ ಮಾಡ್ತಾರೆ ಸೊ ಪಲಾವ್ ಈಗ ಸಿಗ್ತೈತಿ ಗೊತ್ತಿಲ್ಲ ಫಸ್ಟ್ ಈಗ ಹೋಗಿ ಇಡ್ಲಿ ಚಟ್ನಿ ಸಿಂಗಲ್ ಇಡ್ಲಿ ವಡ ಚಟ್ನಿ ಹೋಗೋಣ ಸರಿ ಇವ್ರ ಕಡೆ ಬಿಸಿ ಬಿಸಿ ಇಡ್ಲಿ ವಡಾ ತೊಗೊಂಬಂದೇನಿ ಸೊ ಚಟ್ನಿ ಹಾಕೊಂಡೇವಿ ಇವ್ರ ಕಡೆ ಸಾಂಬಾರ್ ಏನು ಬರಲಿಲ್ಲ ಮಸ್ತ್ ಈಗ ಫ್ರೆಶ್ ಸೆಕೆಂಡ್ ಡಬ್ರಿ ಚಟ್ನಿ ತೊಗೊಂಬಂದಾರ ಈಗ ಚಟ್ನಿ ಹಂಗೆ ಫುಲ್ ನೀರು ಐತಿ ಫಸ್ಟ್ ಚಟ್ನಿ ಟ್ರೈ ಮಾಡೋಣ ಅಂತ ಬಿಕಾಸ್ ಚಟ್ನಿ ಪರ್ಸನ್ ಅದ ಅಂದ್ರೆ ಚಟ್ನಿ ಅಂತೂ ನನ್ನ ಒಂದು ಅಟ್ ಲೀಸ್ಟ್ ಡಿಗ್ರಿ ಆದರೂ ಮಾಡೀನಿ ಚಟ್ನಿ ಒಳಗೆ ಆಹಾ ಖಾರ ಕರೀತಿದೆ ನಂಗೆ ಅದ್ರ ಚಟ್ನಿಕಿನ ನಂಗೆ ಇದು ಲೈಕ್ ಆಗತ್ತೆ ಅದಲ್ಲ ಗಂಟ್ಲಕ್ಕೆ ಹತ್ತೈತಿ ಹಸೆ ಮೆಣಸಿಂಗ ಚಂಗ್ಸ್ ಆತ ಕೊತ್ತಂಬರಿ ಕರಿಬೇವ ನೆಕ್ಸ್ಟ್ ಲೆವೆಲ್ ಐತಿ ಸೊ ಈಗ ನಾವು ಇಡ್ಲಿ ಇವರು ಇಡ್ಲಿ ಮ್ಯಾಗ ಹಾಕಿಲ್ಲ ಸೊ ನಾ ಹಂಗೆ ನಾವು ಮ್ಯಾಗ ಮಾಡ್ಕೊಂಡು ತಿನ್ನೋಣ ಅಂತ ವಾವ್ ಅದೇ ಜಾಸ್ತಿ ರೆಸ್ಟೋರೆಂಟ್ ಸ್ಟೈಲ್ ಇತ್ತದೆ
ಇದು ಲೋಕಲ್ ಪಕ್ಕಾ ರೋಡ್ ಸೈಡ್ ಇರ್ತದಲ್ಲ, ಇದು ಪಕ್ಕಾ ರೋಡ್ ಸೈಡ್ ಇರ್ತದಲ್ಲ, ಹಂಗೈತಿ ಇಡ್ಲಿ ನೋಡ್ರಿ. ಚಟ್ನಿ ಹೇಳ್ದಂಗ ಹಸೆ ಮೆಣಸಿನ್ಕಾಯಿ ಅದು ಪೀಸ್, ಕೊತ್ತಂಬರಿ, ಕರಿಬೇವು, ಫುಲ್ ಹಸಿರು ಚಟ್ನಿ ಕೊಬ್ಬರಿ ಇದೆ. ಇದ್ರೊಳಗೆ ಜಾಸ್ತಿ ನಿಮಗೆ ಪುಟಾಣಿ ಗಿಟಾಣಿ ಫೀಲ್ ಆಗಂಗಿಲ್ಲ, ಜಾಸ್ತಿ ಹಸಿ ಮೆಣಸಿನ್ಕಾಯಿ ಕರಿಬೇವು, ಅದ್ರ ಜಾಸ್ತಿ ಹಸಿರು ಹಸಿರು ಫೀಲ್ ಬರುತ್ತೆ. ಇದ್ರಾಗ ಖಾರ ಇದ್ದಿದೆ ಆ್ಯಕ್ಚುಲಿ, ಅದಕ್ಕೇನು ಜಾಸ್ತಿ ಖಾರ ಇದೆ. ಇಡ್ಲಿನೂ ಪಳ್ಳ ಅಂದ್ರೆ ಪಳ್ಳದಪ್ಪ, ನೆಕ್ಸ್ಟ್ ಲೆವೆಲ್ ಪಳ್ಳದವ. ಸೊ ಇಡ್ಲಿ ನೋಡ್ರಿ ಎಷ್ಟು ಸಾಫ್ಟ್ ಐತಿ, ಚಟ್ನಿ ಜೊತೆ ಹಿಂಗೆ ಹಚ್ಕೋಬೇಕು. ಇಡ್ಲಿ ಎಷ್ಟು ಪಳ್ಳ ಅಂದ್ರೆ ಹೆಂಗೆ ನೋಡ್ರಿ, ನಾ ಜಾಸ್ತಿ ಪ್ರೆಷರ್ ಹಾಕತ್ತಿಲ್ಲ, ಸುಮ್ಮನೆ ಮುರ್ಕೊಂಡ್ರೆ ಮುರಿಯಂತೈತಿದ್ದೆ, ಹಂಗೈತಿಲ್ಲ ಅದಕ್ಕಿಂತ ಜಾಸ್ತಿ ನಂಗೆ ಇಲ್ಲ ಕಾಣ್ತೈತಿ. ಸೊ ದಿಸ್ ಇಸ್ ದ ಫಸ್ಟ್ ಟಾಪ್ ಪ್ರಾಡಕ್ಟ್ ಈಗ ಇಡ್ಕೊರಿ ಲೆಕ್ಕದಾಗ ಪ್ರಾಪರ್ಲಿ ಕೊಡ್ತೀನಂತೆ. ಸೊ ಈಗ ಚಟ್ನಿ ಕಾಲ ಆಗೈತಿ, ಚಟ್ನಿ ಹಾಕ್ಸ್ಕೊಂಡ್ರೋಣಂತೆ ಬರೀ. ಮತ್ತೊಂದು ಸ್ವಲ್ಪ ಚಟ್ನಿ ಸುರಿಸ್ಕೊಂಬಂದಿವಿ ತಾಟೊಳಗೆ. ಸೊ ಇಡ್ಲಿ ಅಂದ್ರೆ ತೊಗೊಂಡಿದ್ವಿ, ಸೊ ನಿಮಗೆ ವಡಾದ ಕ್ರಿಸ್ಪಿನೆಸ್ ಬಗ್ಗೆ ಮಾತಾಡ್ಬೇಕಲ್ಲ, ನಿಮಗೆ ಟ್ರೈ ಮಾಡ್ತೀನಿ ಸೌಂಡ್ ಕೇಳ್ಸೋಕೆ. ಓಕೆ, ಶಾಂತ ಐತಿ ನೋಡ್ರಿ, ನಿಮ್ಗೆ ಕೇಳಿಸ್ತಾನೆ ಸೌಂಡ್ ಅಂತ ತಿಳ್ಕೊತೀನಿ. ಮ್ಯಾಗ ಫುಲ್ ಕ್ರಿಸ್ಪಿ ಕ್ರಿಸ್ಪಿ ಐತಿ. ಹಿಂಗೆ ನೋಡ್ರಿ, ಹಿಂಗೆ ಮುರ್ಕೊಂಡ್ರೆ ಇವು ಇದೇನು ಕಾಣತ್ತಾವಲ್ಲ, ಇವು ಕೈ ಹತ್ತಬೇಕು ಇವು. ಹಿಂಗಂದ್ರೆ ಮಸ್ತ್ ಕ್ರಿಸ್ಪಿ ಕ್ರಿಸ್ಪಿ ಗರಿ ಗರಿ ಅದಾವ ಅಂತ ವಡ ಒಳಗೆ ನೋಡ್ರಿ, ಸಾಫ್ಟ್ನೆಸ್. ಹಸಿಮೆಣಸಿನ ಆಗವೋ ಏನೇನು ಅದಾವ ಮಸಾಲ ಮ್ಯಾಗಿಂದ ಇಷ್ಟು ಗರಿ ಗರಿನೇ ಐತಿ, ಇದು ನೆಕ್ಸ್ಟ್ ಲೆವೆಲ್ ಗರಿ ಗರಿ ಐತಿ. ಕುರುಮ್ ಕುರುಮ್ ಅದೈತೆ ನೋಡಪ್ಪ, ಹಂಗೆ ಹಿಂಗೆ ಚಟ್ನಿನ ಇಷ್ಟು ಈ ಒಳಗೆ ಹಿರ್ಕೊಂಡಿರ್ಬೇಕದು. ಇದೇನು ತುತ್ತೈತಲ್ಲ ಇದು, ಹ್ಞೂ ಇದು ನೆಕ್ಸ್ಟ್ ಲೆವೆಲ್. ಚಮಚೆ ಬರೀ ಚಟ್ನಿ ತಿನ್ನಕ್ಕೆ ಯೂಸ್ ಮಾಡ್ರಿ, ನಿಮ್ಮ ಕೈಲೇ ಹಿಂಗೆ ಹಿಂಗೆ ಇಡ್ಲಿ ಮುರ್ಕೋಬೇಕು. ಮುರ್ಕೊಂಡ ತಕ್ಷಣ ಅದು ಮೆತ್ತಗಾಗ್ಬಿಡ್ತೈತಿ, ಚಟ್ನಿ ಜೊತೆ ಹಿಂಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋದು. ಸೊ ಇದನ್ನು ಸೆಕೆಂಡ್ ಡೇ ಸ್ಪಾಟ್ ವಡ ಆ್ಯಂಡ್ ಇಡ್ಲಿ ವಿತ್ ಚಟ್ನಿ. ಇಲ್ಲಿ ಚಟ್ನಿ ಭಾಳ ಅಂದ್ರೆ ಭಾಳ ಆಯ್ತು, ಅತಿ ಬರಿ ಐತಿ ಅದು, ಹಸಿರು ಹಸಿರು ಸ್ಪೈಸಿನೆಸ್ ಆತು ಎವ್ರಿಥಿಂಗ್. ಆಮೇಲೆ ನೀವು ವಡ ಒಳಗೆ ಇಟ್ಕೊಂಡಾಗ ವಡ ಚಟ್ನಿ ತಿಂದಾಗ ಒಳಗೆ ಚಟ್ನಿ ಹಿಡ್ಕೊಂಡಿರ್ತೈತಲ್ಲ, ಒಳಗೆ ಒಳ್ಳೆಯದು ಒಂದು ಬೈಟಿಗೆ ಎಕ್ಸ್ಪ್ಲೋರ್ಡ್ ಆಗೈತೆ ಫ್ಲೇವರ್ಸ್ ಚಟ್ನಿದು. ನೆಕ್ಸ್ಟ್ ಲೆವೆಲ್ ಮಣ್ಣ ವೆಜನ್ ರೆಕಮೆಂಡೆಡ್. ಸೊ ಇನ್ನೊಂದು ಸಿಂಗಲ್ ವಡ ತೊಗೊಂಡೇವಿ ತಿನ್ನೋಣಂತ ಬರ್ರಿ. ನೀವು ಲೈಕ್ ಕಮೆಂಟ್ ಶೇರ್ ಮಾಡಿರಿ. ನೀವು ಇಲ್ಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ವಲ್ಪ ಬಿಸಿಲು ಬರೋದ್ರೊಳಗಡೆ ಬಂದರೆ ಭಾಳ ಚಲೋ, ಇಲ್ಲಾಂದ್ರೆ ನಮ್ಮಂಗೆ ನೋಡಲಿ. ವಡ ಹಂಗೈತಿ ಸೆಕ್ಸಿ, ನೆಕ್ಸ್ಟ್ ಲೆವೆಲ್ ವಡ. ಇಲ್ಲಿ ಇದೆಲ್ಲ ಟೈಮು ಚಟ್ನಿ ಪೂರ ಗಂಟ್ಲಕ್ಕೆ ಆಗ್ತೈತಿ, ಸೀದಾ ಅಲ್ಲೇ ಹೊಡಿತೈತದ, ಗೊತ್ತೈತೆ ಅದಕ್ಕೆ ಗಂಟ್ಲ ಸ್ಪಾಟ್ ಗೊತ್ತೈತೆ ಅದಕ್ಕೆ. ಸೊ ನಂಗೆ ಇಲ್ಲಿ ಚಟ್ನಿ ಬೇರೆ ಕಡೆಗಿನ್ನ ಭಾಳ ಸ್ಪೈಸಿ ಅನ್ನಿಸ್ತೆ. ಸೊ ಲೈಕ್ ಆತ್ ನಂಗೆ.